ಈ ಮುಂಗಾರು ಅನ್ನುವಂಥದ್ದು ರಾಜ್ಯಾದ್ಯಂತ ಜೋರಾಗಿ ಬರ್ತಾ ಇರೋದ್ರಿಂದ ಬೆಳಗಾವಿ ಭಾಗಕ್ಕೆ ಹೋಗೋಣ ಈ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕ್ನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಖಾನಾಪುರ ಕಾಡಂಚಿನ ಹಲವು ಕಡೆ ಫಾಲ್ಸ್ಗಳು ಮೈಲ್ದು ಮೈದುಂಬಿ ಹರಿತಾ ಇದೆ ಈ ಫಾಲ್ಸ್ಗಳ ವೀಕ್ಷಣೆಗೆ ಅಂತ ಆಗಮಿಸ್ತಾ ಇರೋ ಕೆಲ ಯುವಕರ ತಂಡ ಮಾದಕ ವಸ್ತುಗಳಿಂದ ಪ್ರದೇಶವನ್ನು ಗಲೀಜು ಮಾಡ್ತಾ ಇದ್ದಾರೆ ಸೆಲ್ಫಿ ತಗೊಳಕೆ ಹೋಗಿ ಪ್ರಾಣ ಪ್ರಾಣಕ್ಕೆ ಕುತ್ತು ತರುವಂತಹ ಸಂಭವ ಇದ್ರೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಈ ಅರಣ್ಯ ಇಲಾಖೆ ತಗೊಳ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಕೂಡ ಇದೆ ಘೋಷಣೆ ಮಾಡಿದಾರಂತೆ ಅಲರ್ಟ್ ಘೋಷಣೆ ಬಟ್ ಆದ್ರೂ ಕೂಡ ಯುವಕರು ಮಾತು ಕೇಳ್ತಿಲ್ಲ ಅಂತ ಮಲಪರ್ವ ಹಿರಣಕೇಸಿ ಮಾರ್ಕಂಡೇಯ ವೇದಗಂಗಾ ದೂದುಗಂಗಾ ಹೀಗೆ ಸಪ್ತ ನದಿಗಳು ನೋಡೋ ಈಗೆಲ್ಲ ಏನಂತಂದ್ರೆ ಈ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುವಂತ ವಿಶೇಷ ಏನಂತಾರೆ ಖಾನಾಪುರ ತಾಲೂಕಿನ ಏಳು ಫಾಲ್ಸ್ಗಳಿದೆ ಆ ಏಳು ಫಾಲ್ಸ್ಗಳು ಕೂಡ ಆಗಿದ್ದಾರೆ ಯಾಕಂತಂದ್ರೆ ಒಂದಿಷ್ಟು ಜನ ಹೋಗಿ ಕುಡಿದು ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಏನಂತಾರೆ ಹುಚ್ಚಾಟ ಮಾಡ್ತಾ ಇದ್ದಾರೆ ಚಿರಾಟ ಇದ್ದಾರೆ ಒಂದಿಷ್ಟು ಬಾಟ್ಲಿಗಳು ಮತ್ತು ಒಂದಿಷ್ಟು ಈ ಒಂದು ಗಲಾಟೆ ಮಾಡ್ತಾರೆ ವಿಚಾರವನ್ನು ನೋಡಿ ಈ ಗ್ರಾಮ ಪಂಚಾಯತ್ ಅಮಟೆ ಪ್ರವೇಶ ನಿರ್ಧರಿಸಿದೆ ಅಂತ ಹೇಳಿ ಈಗ ನಾವು ಈಗೇನು ಮುಂದ್ಗಡೆ ಹೋಗ್ತಕ್ಕಂಥ ಏನು ಬಟವಾಡೆ ಫಾಲ್ಸ್ ಇದೆ ಕೇವಲ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಒಂದು ಬಟವಾಡೆ ಫಾಲ್ಸ್ ಅಂತಿದೆ ಇಲ್ಲಿ ಭಾಳಷ್ಟು ಜನ ಯುವಕ ಯುವತಿಯರು ಬಂದು ಗಲಾಟೆ ಮಾಡುವಂಥದ್ದು ಮಾದಕ ದ್ರವ್ಯಗಳು ಸೇವಿಸುವಂಥದ್ದು ಎಲ್ಲ ವಿಚಾರವಾಗಿ ಏಳು ಫಾಲ್ಸ್ ಅದು ಬಟವಾಡೆ ಫಾಲ್ಸ್ ಇರ್ಬೋದು ಚಿಕ್ಕಲಿ ಫಾಲ್ಸ್ ಇರ್ಬೋದು ಬೇರೆ ಬೇರೆ ವಜ್ರ ಫಾಲ್ಸ್ ಹೀಗೆ ಖಾನಾಪುರ ತಾಲೂಕಿನ ಏಳು ಫಾಲ್ಸ್ಗಳನ್ನು ಈಗಾಗಲೇ ನಿಷೇಧ ಮಾಡಿದರೆ ತಾವು ನೋಡ್ಬೋದು ಅಂತಂದರೆ ಒಂದಿಷ್ಟು ಸೆಕ್ಯುರಿಟಿಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಯಾರು ಕೂಡ ಒಳಗಡೆ ಹೋಗಬಾರ್ದು ಹಾಗೆ ಅಂಥೇಳಿ ಅರಣ್ಯ ಇಲಾಖೆ ಜೊತೆಗೆ ಗ್ರಾಮ ಎಲ್ಲರೂ ಕೂಡ ಒಂದಿಷ್ಟು ಸೆಕ್ಯುರಿಟಿಯನ್ನು ಹಾಕಿದ್ದಾರೆ ತಾವು ನಾವು ತೋರಿಸುವ ಪ್ರಯತ್ನ ಮಾಡ್ತೀವಿ ಯಾರೂ ಕೂಡ ಇಲ್ಲಿ ಒಳಗಡೆ ಹೋಗಬಾರ್ದು ಇಲ್ಲ ಅಂತಂದರೆ ಈ ಮಳೆಗಾಲದ ದಿನಗಳಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ಫಾಲ್ಸನ್ನು ವೀಕ್ಷಣೆ ಮಾಡ್ತಿದ್ರು ಆದರೆ ಕೆಲವೊಂದು ಜನ ಹುಚ್ಚಾಟ ಮಾಡ್ತಾರೆ ಬೆಳಗಾವಿ ಜಿಲ್ಲಾಡಳಿತ ಈ ಒಂದು ಕ್ರಮ ತಗೊಂಡಿದ್ದೆ ನಮ್ಮೊಂದಿಷ್ಟು ಜನ ಇದ್ದಾರೆ ಪ್ರವಾಸಿಗರು ಮಾತ್ರ ಸಹ ಯಾಕೆ ಈ ಕಡೆ ಬಂದಿರಿ ನಾವು ಈ ಮಳೆಯಲ್ಲಿ ಈ ಭಾಗದಲ್ಲಿ ಮೂರ್ನಾಲ್ಕು ಜಲಪಾತಗಳು ನೋಡುವಂಥ ಒಂದು ಮೂರ್ನಾಲ್ಕು ಜಲಪಾತಗಳಿವೆ ಈ ಮಳೆಗಾಲದಲ್ಲಿ ಫಾಲ್ಸ್ಗಳಿವೆ ಅವ್ನು ನೋಡೋದಕ್ಕೋಸ್ಕರ ಬಂದಿದ್ವಿ ಆದರೆ ಈ ಒಂದು ಬಟೋಡೆ ಫಾಲ್ಸ್ ಆಗಿರ್ಬೋದು ಚಿಕ್ಕಲೆ ಫಾಲ್ಸ್ ಆಗಿರ್ಬೋದು ಇಲ್ಲಿ ನಾಲ್ಕೈದು ಫಾಲ್ಸ್ ಇವೆ ಆ ಫಾಲ್ಸ್ ನೋಡೋಕ್ಕೋಸ್ಕರ ಬಂದಿದ್ವಿ ಆದರೆ ಈ ಹಾಕಿದವರು ಇಲ್ಲಿ ನಿಷೇಧವನ್ನು ಹೇರಿದ್ದಾರೆ ಇಲ್ಲಿ ಕುಡಿದು ಗಲಾಟೆ ಮಾಡೋದಷ್ಟು ಸಲುವಾಗಿ ಅಥವಾ ಏನಾದರೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಇವಾಗ ಒಂದು ನಿಷೇಧವನ್ನು ಹೇರಿದ್ದಾರೆ ಅದಕ್ಕಾಗಿ ನಾವು ನಿರಾಶೆಗೊಂಡು ಇವತ್ತು ಮತ್ತೆ ಹೊರಟಿದ್ವಿ ವಾಪಸ್ ಹೊರಟಿದ್ದೀವಿ ಒಳಗಡೆ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಇದು ಏನಂತಂದ್ರೆ ಒಂದಿಷ್ಟು ಗಲಾಟೆ ಆಗ್ತಾ ಇದಾವೆ ಒಂದಿಷ್ಟು ಕಾಲ್ ಜಾರಿ ಬೀಳುವಂಥದ್ದು ತಾವು ನೋಡಬಹುದು ಅಂದರೆ ಶೆಲ್ಫಿ ತಕೊಳ್ಳೋದಾಗ್ಲಿ ರೀಲ್ಸ್ ಮಾಡೋದಾಗಲಿ ಎಲ್ಲಾ ವಿಚಾರದಲ್ಲಿ ಒಂದಿಷ್ಟು ಯುವಕರು ಹುಚ್ಚಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಮ್ಟೆ ಗ್ರಾಮ ಪಂಚಾಯಿತಿಯಿಂದ ಬೋರ್ಡನ್ನು ಕೂಡ ಹಾಕಿದ್ದಾರೆ ಮತ್ತೆ ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ ಹೀಗಾಗಿ ಬೆಳಗಾವಿಯ ಖಾನಾಪುರ ತಾಲೂಕಿನ ಏಳು ಏನು ಫಾಲ್ಸ್ಗಳಿದೆ ಎಲ್ಲವೂ ಕೂಡ ನಿಷೇಧ ಆಗಿರುವಂಥದ್ದು ಅಮಟೆಯಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೋಡೆ ಪಬ್ಲಿಕ್ ಟಿವಿ ಬೆಳಗಾವಿ ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮುಂಗಾರಿನ ಅಬ್ಬರ ಜೋರಾಗ್ತಾ ಇದೆ ಇಲ್ಲಿ ಯಾವ ರೀತಿಯ ಸಮಸ್ಯೆ ನೋಡ್ತಾ ಹೋಗೋಣ ಗಾಳಿ ಮಳೆಗೆ ಬೃಹತ್ ಮರ ಒಂದು ರಸ್ತೆ ಗುರುಳಿದೆ ಮಾಗುಂಡಿ ಬಾಳೆಹೊನ್ನೂರು ಮಾರ್ಗ ಬಂದ್ ಆಗಿದೆ ಬೆಳ್ಳಂ ಬೆಳಗ್ಗೆ ಬಾಳೆಹೊನ್ನೂರು ಕಳಸಾ ರಸ್ತೆ ಕೂಡ ಬಂದಾಗಿದೆ ಕಳಸಾ ಹೊರನಾಡಿನ ಮಾರ್ಗವೂ ಸಂಪೂರ್ಣ ಬಂದಾಗಿದೆ. ಆಗಿದೆ ಎಲ್ಲವೂ ಕೂಡ ಮಳೆ ಅವಾಂತರ ಕಾರಣ ಏನಪ್ಪ ಅಂದರೆ ಇಲ್ಲಿ ಬರೀ ಮಳೆ ಅಲ್ಲ ಮಳೆಯ ಜೊತೆಗೆ ಜೋರು ಗಾಳಿ ಬೀಸ್ತಾ ಇರೋದ್ರಿಂದ ಈ ರೀತಿಯ ಬೃಹದಾಕಾರದ ಮರಗಳು ಎಲ್ಲಿ ಬೇಕಲ್ಲಿ ನೆಲಕ್ಕುರುಳ್ತಾ ಇದೆ ರಸ್ತೆಗುರುಳಿದಾಗ ವೆಹಿಕಲ್ಗಳು ಆ ಕಡೆನೂ ಮೂವ್ ಆಗ್ಲಿಕ್ಕಾಗಲ್ಲ ಈ ಕಡೆಯೂ ಆಗಲ್ಲ ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಬೆಳ ಬೆಳಗ್ಗೆ ಹಂಗೆ ನೋಡೋದಾದ್ರೆ ಈ ಬಾಳೆಹೊನ್ನೂರು ಕಳಿಸ್ತಾ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು ಜನರಿಗೆ ಓಡಾಡೋಕ್ ಕಷ್ಟ ಆಗ್ತಾ ಇತ್ತು ವೆಹಿಕಲ್ಗಳು ಅಲ್ಲಲ್ಲೇ ನಿಂತ್ಕೊಳ್ಳೋ ಪರಿಸ್ಥಿತಿ ಕೂಡ ಇತ್ತು